ಇದು ವಿಷಯ ಯೇಸುವಾಗಿ ನಾವು ಪ್ರಾರ್ಥಿಸುವಾಗ ಈ ಲೋಕದಲ್ಲಿ ವಿಶ್ವಾಸದಲ್ಲಿ ಕೊರತೆ ಇರುವ ಎಲ್ಲರನ್ನು ನಾವು ಸಮರ್ಪಿಸಿ ಪ್ರಾರ್ಥಿಸುವ ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ. ದೇಹ ಒಂದೆಡೆ, ಮನಸ್ಸು ಇನ್ನೊಂದೆಡೆ ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ. ಕೇವಲ ಶಬ್ದದ ಪ್ರಾರ್ಥನೆ, ಶಕ್ತಿಯ ಪ್ರಾರ್ಥನೆ ನಮ್ಮೆಲ್ಲರ ಪ್ರಾರ್ಥನೆ ಇದೆ, ಮನ ಪರಿವರ್ತನೆಯ ಪ್ರಾರ್ಥನೆ ಇಲ್ಲ. ನಮ್ಮಲ್ಲಿರುವ ಗೊಂದಲ, ವೈರಾಗ್ಯ, ಸೀಳು, ಮತ್ಸರ, ಹೀಗೆ ವಿಶ್ವಾಸದಲ್ಲಿ ಸಂತ ಪೌಲರು ಹೇಳುತ್ತಾರೆ, ವಿಶ್ವಾಸದಲ್ಲಿ ದೃಢವಿರುವ ನೀನು ವಿಶ್ವಾಸದಲ್ಲಿ ದೃಢವಿಲ್ಲದವರನ್ನು ಸಹಿಸಿಕೊಳ್ಳಬೇಕು. ವಾಕ್ಯ ತುಂಬಾ ಶಕ್ತಿ, ಆದರೆ ಇದನ್ನು ಅನುಸರಿಸುವುದು ತುಂಬಾ ಕಷ್ಟ. ಒಂದು ವಿಶ್ವಾಸದ ವಿಶ್ವಾಸಿಯಾಗಿದ್ದರೂ ಸಹ ಒಂದು ವಿಶ್ವಾಸವಿಲ್ಲದವರನ್ನು ಸಹಿಸಿಕೊಳ್ಳುವುದು ಅತಿ ತುಂಬಾ ಕಷ್ಟ. ದೇವರ ಶಕ್ತಿ ಇಲ್ಲದೆ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಅದರಿಂದ ಈ ಲೋಕದಲ್ಲಿ ವಿಶ್ವಾಸದಲ್ಲಿ ಕೊರತೆಯುಳ್ಳವರನ್ನ ನಾವು ಸಮರ್ಪಿಸಿ ಪ್ರಾರ್ಥಿಸೋಣ. ಅದು ನಾನಾಗಿರಬಹುದು, ನೀವಾಗಿರಬಹುದು, ಯಾರೇ ಆಗಿರಬಹುದು, ಪ್ರತಿಯೊಂದು ಕುಟುಂಬದಲ್ಲಿ ಆಗಿರಬಹುದು, ಯಾಚಕರಾಗಿರ್ಬೋದು, ಕನ್ಯಾಸ್ತ್ರೀ ಆಗಿರ್ಬೋದು, ಯಾವ ವಿಧವಾದ ಕರೆಯನ್ನು ಹೊಂದಿರಬಹುದು, ಅವರೆಲ್ಲರನ್ನು ಸಮರ್ಪಿಸುತ್ತಾ, ನಮ್ಮೆಲ್ಲರನ್ನು ಸಮರ್ಪಿಸುತ್ತಾ ಆ ತಾಯಿಯ ಮಧ್ಯಸ್ಥಿಕೆಯಲ್ಲಿ ನಾವು ವಿಶ್ವಾಸದಿಂದ ಪ್ರಾರ್ಥಿಸುತ್ತೇವೆ. ಪೂಜಿತವಾಗಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆಲೆಯುವ ಪ್ರಕಾರ ಭೂಮಿಯಲ್ಲಿ ನೆಲೆಯೇ ನಮಗೆ ನಮ್ಮ ಉಳಿಯುವ ಪ್ರಸಾದಿಗೆ ಪ್ರಯೋಜನ ಮಾಡದೇ ಇದ್ದಾರೆ. ಸ್ತ್ರೀಯಡೆ ನೀವು ಮತ್ತೆ ನಿಮ್ಮೆಲ್ಲರದ ಬಲವಾದ ಯಶದಲ್ಲಿ ಮೊದಲನೇದಲ್ಲಿ ರಕ್ತದ ನಮ್ಮ ದಿನದ ಆಹಾರದಿಂದ ನಮಗೆ ಕೊಡಲಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಬೇಕಾರ ನಮ್ಮ ಪಾಪಗಳನ್ನು ಕ್ಷಮಿಸಲೇ, ನಮ್ಮನ್ನು ಶೋಧನೆ ಒಳಪಡಿಸಲಿಕ್ಕೆ ರಕ್ಷಿಸಲೇ. ಸಂತಾಪನೆಯ ದಯ ಮಾತೆಯ ಪಾಪಗಳಾಗಿ ನಮಗಾಗಿ ಈಗಲಿರುವ ವರ್ಣದ ಸನ್ನಿಧಿಯಲ್ಲಿ ಪ್ರಾರ್ಥಿಸಲೇ. ಸದಾ ಮಾತೆಯ ಪಾಪಗಳಾಗಿ ನಮಗಾಗಿ
ಬಂದಾಗ ಈಗಿರುವ ಮರಣದ ಸಮಯದಲ್ಲಿ ಪ್ರಾರ್ಥಿಸಿದರೆ ಸಂತಾನಿಯ ದೇವಾತಿ ಪಾಪಗಳಾಗಿ ಬಂದಾಗ ಈಗಿರುವ ಮರಣದ ಸಮಯದಲ್ಲಿ ಪ್ರಾರ್ಥಿಸಿದರೆ ಸಂತಾನಿಯ ದೇವಾತಿ ಪಾಪಗಳಾಗಿ ಬಂದಾಗ ಈಗಿರುವ ಮರಣದ ಸಮಯದಲ್ಲಿ ಪ್ರಾರ್ಥಿಸಿದರೆ ಸಂತಾಮರಿಯ ದೇವಾತಿ ಪಾಪಗಳಾಗಿ ಬಂದಾಗ ಈಗಿರುವ ಮರಣದ ಸಮಯದಲ್ಲಿ ಪ್ರಾರ್ಥಿಸಿದರೆ ಸಂತಾಮರಿಯ ದೇವಾತಿ ಪಾಪಗಳಾಗಿ ಬಂದಾಗ ಈಗಿರುವ ಮರಣದ ಸಮಯದಲ್ಲಿ ಪ್ರಾರ್ಥಿಸಿದರೆ ಸಂತಾಮರಿಯ ದೇವಾತಿ ಪಾಪಗಳಾಗಿ ಬಂದಾಗ ಈಗಿರುವ ಮರಣದ ಸಮಯದಲ್ಲಿ ಪ್ರಾರ್ಥಿಸಿದರೆ ಕಬ್ಬಕ್ಕೆ ಕಟ್ಟಿ ಚಾಟಿಗಳನ್ನು ಹೊಡೆದು ಬರಸನ ಧ್ಯಾನಿಸೋಣ. ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗಳು ಬಳಸದಕ್ಕೆ ನಮ್ಮನ್ನು ರಕ್ಷಿಸಿರಿ. ಸಂತಾಪಿಯ ದೇವಾತಿ ಪಾಪಗಳಾಗಿ ನಮಗಾಗಿ ಈಗಿರುವ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. 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 ಸ್ವರ್ಗದಲ್ಲಿ ಬಂದಿರುವಾಗಲೇ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರಿದರೆ ಮತ್ತೆ ನಿಮ್ಮದರದ ಬಲವಾದ ಪ್ರಸಾದ ಪೂರ್ಣೀಯ ಪ್ರಭುನಿ ಮಡದಿದ್ದಾರೆ ಸ್ತ್ರೀಯರ ನೀವು ಮತ್ತು ನಿಮ್ಮದರದ ಬಲವಾದ ಸೀದಿರೋ ಮಾತೆ ಪಾಪಿಗಳಾಗಿ ನಮಗಾಗಿ
ಐದನೇ ರಾಶಿಯ ಪ್ರವೇಶ ಮಗ ಶಿಲುಬೆಯಲ್ಲಿ ವಿರಾಡ ತ್ಯಾಗ ಮಾಡಿದ ಧ್ಯಾನಿಸೋಣ.
ಸ್ವರ್ಗದಲ್ಲಿರುವ ನಿಮ್ಮ ತಂದೆಯ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯದಲ್ಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆಲೆಯಿರುವ ಭೂಮಿಯಲ್ಲಿ ಸ್ತ್ರೀಯರಲ್ಲಿ ನಿಯೋದನೆ ಮತ್ತು ನಿಮ್ಮ ಮೊದಲಾದ ಫಲವಾದೇಶಿದ ನಿರ ಸ್ತ್ರೀಯರಲ್ಲಿ ಯೋಧನೆಯರು ಮತ್ತು ನಿಮ್ಮ ಮೊದಲಾದ ಫಲವಾದೇಶಿದ ನಿರ ನಮೋ ದೇವರ ಪ್ರಸಾದ ಪೂರ್ಣೆಯ ಪ್ರಭು ಪಡೆದಿದ್ದಾರೆ. ಸ್ತ್ರೀಯರಲ್ಲಿ ಯೋಧನೆಯರು ಮತ್ತು ನಿಮ್ಮ ಮೊದಲಾದ ಫಲವಾದೇಶಿದ ನಿರ ನಮೋ ದೇವರ ಪ್ರಸಾದ ಪೂರ್ಣೆಯ ಪ್ರಭು ಪಡೆದಿದ್ದಾರೆ. ಸ್ತ್ರೀಯರಲ್ಲಿ ಯೋಧನೆಯರು ಮತ್ತು ನಿಮ್ಮ ಮೊದಲಾದ ಫಲವಾದೇಶಿದ ನಿರ ನಮೋಮಯ್ಯರ ಪ್ರಸಾದ ಪೂರ್ಣೆಯ ಪ್ರಭು ನಿಮ್ಮೊಡನೆಯಿದ್ದಾರೆ. ಸ್ತ್ರೀಯರಲ್ಲಿ ನಿಯೋಧನೆಯರು ಮತ್ತು ನಿಮ್ಮ ಉದರದ ಫಲವಾದೇಶಿದ ನಿರ ನಮೋಮಯ್ಯರ ಪ್ರಸಾದ ಪೂರ್ಣೆಯ ಪ್ರಭು ನಿಮ್ಮೊಡನೆಯಿದ್ದಾರೆ. ಸ್ತ್ರೀಯರಲ್ಲಿ ನಿಯೋಧನೆಯರು ಮತ್ತು ನಿಮ್ಮ ಉದರದ ಫಲವಾದೇಶಿದ ನಿರ ನಮೋಮಯ್ಯರ ಪ್ರಸಾದ ಪೂರ್ಣೆಯ ಪ್ರಭು ನಿಮ್ಮೊಡನೆಯಿದ್ದಾರೆ. ಸ್ತ್ರೀಯರಲ್ಲಿ ನಿಯೋಧನೆಯರು ಮತ್ತು ನಿಮ್ಮ ಉದರದ ಫಲವಾದೇಶಿದ ನಿರ ನಮೋಮಯ್ಯರ ಪ್ರಸಾದ ಪೂರ್ಣೆಯ ಪ್ರಭು ನಿಮ್ಮೊಡನೆಯಿದ್ದಾರೆ. ಸ್ತ್ರೀಯರಲ್ಲಿ ನಿಯೋಧನೆಯರು ಮತ್ತು ನಿಮ್ಮ ಉದರದ ಫಲವಾದೇಶಿದ ನಿರ ನಮೋಮಯ್ಯರ ಪ್ರಸಾದ ಪೂರ್ಣೆಯ ಪ್ರಭು ನಿಮ್ಮೊಡನೆಯಿದ್ದಾರೆ. ಸ್ತ್ರೀಯರಲ್ಲಿ ನಿಯೋಧನೆಯರು ಮತ್ತು ನಿಮ್ಮ ಉದರದ ಫಲವಾದೇಶಿದ ನಿರ ನಮೋಮಯ್ಯರ ಪ್ರಸಾದ ಪೂರ್ಣೆಯ ನಮೋ ರಾಣಿಯೇ ದಯಾ ತಾಯಿಯ ನಮೋ ಮಾತೃದೇವಿಯೇ ಮತ್ತು ದೇಶಾಂತರ ವಾಸಿಕೆಯ ಬಳಿಕ ನಿಮ್ಮ ಉದರದ ದಿನ ಫಲವಾದ ಯಸ್ಸಿನ ದರ್ಶನ ದಯಾಮರಿಯ ಪ್ರೀತಿ ಮರಿಯ ಮುದರಾಕನ್ಯಾಮರಿಯ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಸರ್ವಶಕ್ತರಾಗಿ ಸರ್ವೇಶ್ವರ ಮಹಿಮಾಮೃತನ್ಯಾಮಾದ್ಯಾದ ಮರಿಮನವರ ಆತ್ಮನ ಶರೀರವನ್ನು ಪವಿತ್ರಾತ್ಮ ಸಹಾಯದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನನ್ನಾಗಿ ಮಾಡಿದ್ದೇನೆ. ಅರ್ಧ ವರ್ಷದ ಮಾತೆಯನ್ನು ಸಂತೋಷದಿಂದ ನಮ್ಮನ್ನು ಅವರೇ ಅವರ ವಿಧಾನದ ಮೂಲಕ ಸೇರಿಸಿದರು ನಿತ್ಯ ಮರಣದಿಂದ ರಕ್ಷಿಸಬೇಕೆಂದು ನಮ್ಮ ಪ್ರವೇಶಿಸಿದ ಪ್ರಾರ್ಥಿಸುತ್ತೇವೆ. ಆಮೇನ್. ಸ್ವಾಮಿ ದಾಯಿತ್ವರೇ ಕ್ರಿಸ್ತರೇ ನಿಮ್ಮ ಪ್ರಾರ್ಥನೆ ಚೆನ್ನಾಗಿ ಆಲಯಿಸ್ರೇ. ನಮಗೆ ದಯಿತವರಿ ಸ್ವಾಮಿ ನಮಗ ಆಗಿ ಪ್ರಾರ್ಥಿಸ್ರೇ. ನಮಗಾಗಿ ಪ್ರಾರ್ಥಿಸ್ರೇ.
ನಮ್ಮ ಸರ್ವೇಶ್ವರ ಪಿತನಾಸ್ತ